ಸ್ವಚ್ಛ ಭಾರತ ಮಿಷನ್ ಯೋಜನೆಯಡಿ ರಾಜ್ಯವನ್ನು ಓಡಿಎಫ್ ಪ್ಲಸ್ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಯೋಜಿಸಿರುವ ಪ್ರತಿದಿನ ಸ್ವಚ್ಛತೆ ಕಡೆ 10 ಹೆಜ್ಜೆ ಬೃಹತ್ ಆಂದೋಲನದಡಿ ಗಣರಾಜ್ಯೋತ್ಸವದಂದು ತಲಪಾಡಿ ಗ್ರಾಮ ಪಂಚಾಯತ್ನ ಫಲಾಯು ಶಾಲೆಯ ಬಳಿ ಪಿಡಬ್ಲ್ಯೂಡಿ ರಸ್ತೆಯ ಬದಿ ಸಾರ್ವಜನಿಕ ಸ್ಥಳದಲ್ಲಿ ಘನ ತ್ಯಾಜ್ಯಗಳನ್ನು ಎಸೆದು ಸ್ವಚ್ಛತಾ ನಿಯಮ ಉಲ್ಲಂಘನೆ ಮಾಡಿದ ಎರಡು ಜನರನ್ನು ಪತ್ತೆ ಹಚ್ಚಿ ಅವರನ್ನು ಕಸ ಎಸೆದ ಸಾರ್ವಜನಿಕ ಸ್ಥಳಕ್ಕೆ ಕರೆಸಿ ಅವರಿಂದಲೇ ಕಸ ತೆರವುಗೊಳಿಸಿ 3000 ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಒಂದು ಮೆಡಿಕಲ್ ಅವರು ಇಲ್ಲಿ ತ್ಯಾಜ್ಯವನ್ನು ಎಸೆದಿದ್ದರು. ಆ ತ್ಯಾಜ್ಯದಲ್ಲಿ ಚೀಟಿಗಳನ್ನು ಹೆಕ್ಕಿ ಆ ಚೀಟಿಯ ಆಧಾರದಲ್ಲಿ ಅವರನ್ನು ಸ್ಥಳಕ್ಕೆ ಕರೆಸಿ ಅವರಿಗೆ 3000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಪಿಡಿಒ ತಿಳಿಸಿದ್ದಾರೆ. ಫಲೌ ಶಾಲೆ ಹತ್ತಿರ ಇನ್ನೊಂದು ಜಾಗದಲ್ಲಿ ಕಸ ಬಿಸಾಡಿದ್ದನ್ನು ಹೆಕ್ಕಿದಾಗ ಅದರಲ್ಲಿ ಆಧಾರ್ ಕಾರ್ಡ್ ಹಾಗೂ ಇತರ ಚೀಟಿಗಳ ಆಧಾರದಲ್ಲಿ ಇದು ರಿಕ್ಷಾ ಡ್ರೈವರೊಬ್ಬರು ಕಸ ಬಿಸಾಡಿದ್ದಾರೆ ಎಂದು ತಿಳಿದು ಅವರನ್ನು ಕೂಡ ಸ್ಥಳಕ್ಕೆ ಕರೆಸಿ ಅವರಿಂದಲೇ ಕಸವನ್ನು ಹೆಕ್ಕಿಸಲಾಗಿದೆ. ಈ ಕಾರ್ಯದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪುಷ್ಪಾವತಿ ಶೆಟ್ಟಿ, ಉಪಾಧ್ಯಕ್ಷರಾದ ಫಯಾಜ್ ಪಿಎಚ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೇಶವ, ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಟಿ ಇಸ್ಮಾಯಿಲ್, ಮೊಹಿದ್ದೀನ್ ಜಾಹಿರ್, ಮಾಜಿ ಸದಸ್ಯರುಗಳಾದ ಹಸೈನಾರ್ ಹೆಚ್, ಮೊಹಮ್ಮದ್ ಫಾರೂಕ್, ಸ್ಥಳೀಯ ಗ್ರಾಮಸ್ಥರು ಸಹಕರಿಸಿದ್ದಾರೆ. ಸಾರ್ವಜನಿಕರು ಘನ ತ್ಯಾಜ್ಯವನ್ನು ತ್ಯಾಜ್ಯ ವಿಲೇವಾರಿ ವಾಹನಕ್ಕೆ ಕೊಡುವಂತೆಯೂ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಎಸೆಯುವುದು ಕಂಡುಬಂದಲ್ಲಿ ಮುಂದೆಯೂ ದಂಡ ವಿಧಿಸಲಾಗುತ್ತದೆ ಎಂದು ಪಂಚಾಯತ್ ಪಿಡಿಒ ಎಚ್ಚರಿಕೆ ನೀಡಿದ್ದಾರೆ.